ಕಾವೇರಿಯಲ್ಲಿ ಕಾವೇರಿ ಹೋರಾಟ ಮಂಡ್ಯದಲ್ಲಿ ಮತ್ತು ಮುಂದುವರೆದಿದ್ದು ಇವತ್ತು ವಿನೂತನವಾಗಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಕಾವೇರಿ ಹೋರಾಟ ಮುಂದುವರೆದಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಚಡ್ಡಿ ಚಳುವಳಿಯನ್ನ ನಡೆಸಲಾಗ್ತಾ ಇದೆ. ಚಡ್ಡಿಯನ್ನ ತೊಟ್ಟು ಅವರು ಹೋರಾಟಕ್ಕೆ ಇಳಿದಿರುವಂತದ್ದು ಇಲ್ಲಿ ವಿಶೇಷವಾಗಿ ಕಂಡು ಬರ್ತಾ ಇರುವಂತದ್ದು. ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆಗೆ ಇಳಿಯಲಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಚಡ್ಡಿ ಚಳುವಳಿಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಗಂಟೆ ಚಳುವಳಿಯನ್ನ ನಡೆಸಲಾಯಿತು. ಎಲ್ಲ ರಸ್ತೆಯ ಎಕ್ಕೆಲಬಲ್ಲಿ ಅವರು ನಿಂತು ಈ ರೀತಿಯಾದಂತಹ ಒಂದು ವಿನೂತನ ಪ್ರತಿಭಟನೆಯನ್ನ ನಡೆಸಿದ್ರು. ಇವತ್ತು ಮಗದೊಂದು ಮಾರ್ಗವಾಗಿ ಅವರು ಚಡ್ಡಿ ಚಳುವಳಿಯನ್ನ ನಡೆಸ್ತಾ ಇದ್ದಾರೆ. ಕೈಗೆ ಕಪ್ಪು ಪಟ್ಟಿಯನ್ನು ಕೂಡ ಅವರು ಕಟ್ಟಿದ್ದಾರೆ. ಅಂಬರೀಶ್ ವಿರುದ್ಧ ವಿನೂತನ ಪ್ರತಿಭಟನೆಗೆ ಮಂಡ್ಯದ ರೈತರು ಸಜ್ಜಾಗಿರುವಂತದ್ದು. ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದಂತಹ ಹಿಂದೂಪರ ಸಂಘಟನೆಗಳ ಸದಸ್ಯರು ನಿಮ್ಮನ್ನ ನೋಡ್ಬೇಕು, ಬನ್ನಿ ಅಂಬರೀಶ್ ಅಣ್ಣ, ಕಾವೇರಿ ಹೋರಾಟಕ್ಕೆ ಸಾಥ್ ಕೊಡಿ ಅಂತ ಕೇಳಲ್ಲ, ಬರ ಪರಿಹಾರ ಕೊಡಿ ಅಂತಾನು ಕೇಳಲ್ಲ. ಸಿನಿಮಾ ನಟರಾಗಿರೋ ನಿಮ್ಮನ್ನ ನೋಡ್ಬೇಕೆಂಬ ಹಂಬಲ ನಮ್ಮದು, ನಮ್ಮ ಬಯಕೆಯನ್ನ ಈಡೇರಿಸಿ, ದಯಮಾಡಿ ಬನ್ನಿ, ನಿಮ್ಮ ಮುಖ ತೋರಿಸಿ ಅನ್ನುವಂತಹ ಮನವಿಯನ್ನ ಮಾಡೋ ಮುಖೇನ ವಿನೂತನ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಂಬರೀಶ್ ಲೇವಡಿಗೆ ನೂತನ ಶೈಲಿ ಹುಡುಕೊಂಡಿದ್ದಾರೆ ಪ್ರತಿಭಟನಾಕಾರರು. ತಮಿಳುನಾಡಿಗೆ ಧಾರಾಕಾರವಾಗಿ ನೀರನ್ನು ಹರಿಸಿರುವ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಶೌಚಾಲಯಕ್ಕೆ ಚುನಾಯಿತ ಪ್ರತಿನಿಧಿಗಳಿಗೆ, ಚಳುವಳಿಗೆ ಭಾರತದ ಜನ ಪ್ರತಿನಿಧಿಗಳಿಗೆ.